हाय फ्रेंड्स वेलकम टू माय चैनल फ्रेंड्स ನೀವು ನೋಡ್ತಾ ಇದ್ದೀರಾ ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಯಾಟ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಅಪ್ಡೇಟ್ ಬಂದಿದೆ ಆ ಅಪ್ಡೇಟ್ ಏನು ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ಏನಾದರೂ ನೀವು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೆಟ್ಸ್ ಕಂಟಿನ್ಯೂ ವಾಚ್ सरी ना टापिकल होना मदलू निम्म SATS वेबसाइट के लागिन आदमे नेक्स्ट टाइम रीति इंटरफेस ओपन आगतल इल्ली नोडबहुदु इल्ली वेलकम अंतिदेयल्ल इल्ली मुख्य शिक्षकर हेसरु इरुत्ते ओंदु वेळे निम्म शालेयल्लि मुख्य शिक्षकरु अथवा इन्चार्ज आगिरतक्कंत शिक्षकरिद्दल्लि आ ओंदु हेसरन्न नावु हेगे चेंज माडबेकु एंबुदर डीटेल्स अन्न ಈಗ ನಾವು ತಿಳ್ಕೊಳ್ಳೋಣ ನೋಡಿ ಈ ಕಡೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಬಹುದು ಇಲ್ಲಿ ಸೆಟ್ಟಿಂಗ್ ಒಂದು ಸಿಂಬಲ್ ಇದೆ ಇಷ್ಟು ದಿನ ಇಲ್ಲಿ ನಮಗೆ ಲಾಗ್ ಔಟ್ ಸಿಂಬಲ್ ಕಾಣ್ತಾ ಇತ್ತು ಬಟ್ ಈಗ ಒಂದು ಸೆಟ್ಟಿಂಗ್ ಸಿಂಬಲ್ ಅನ್ನು ಎನೇಬಲ್ ಮಾಡಿದ್ದಾರೆ ಈ ಸೆಟ್ಟಿಂಗ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಎರಡು ಆಪ್ಷನ್ಸ್ ಕಾಣುತ್ತೆ ಒಂದು ಅಪ್ಡೇಟ್ ಪ್ರೊಫೈಲ್ ಅಂಡ್ ಲಾಗ್ ಔಟ್ ಈಗ ಲಾಗ್ ಔಟ್ ಆಪ್ಷನ್ ಆಲ್ರೆಡಿ ಇದೆ ಹಾಗಾದ್ರೆ ಈ ಅಪ್ಡೇಟ್ ಪ್ರೊಫೈಲ್ ಅಂತಂದ್ರೆ ಏನು ಈ ಅಪ್ಡೇಟ್ ಪ್ರೊಫೈಲ್ ಅಂತಂದ್ರೆ ಇಲ್ಲಿ ಸುಮಾರು ಜನ ಶಿಕ್ಷಕರು ತಮ್ಮ ಮುಖ್ಯ ಶಿಕ್ಷಕರ ಹೆಸರನ್ನ SATS ಪ್ರೊಫೈಲ್ ನಲ್ಲಿ ಅಂದ್ರೆ ಲಾಗಿನ್ ಆದ ತಕ್ಷಣ ಪ್ರೊಫೈಲ್ ಅಲ್ಲಿ ಆ ಮುಖ್ಯ ಶಿಕ್ಷಕರ ಹೆಸರು ಕಾಣುತ್ತಲ್ಲ ಆ ಒಂದು ಹೆಸರನ್ನ ಹೇಗೆ ನಾವು ಎನೇಬಲ್ ಮಾಡಿಕೊಳ್ಳಬೇಕು ಅಂತ ಹೇಳಿ ಸುಮಾರು ಜನ ಶಿಕ್ಷಕರು ಕಾಮೆಂಟ್ ಮಾಡ್ತಾ ಇದ್ರು ಹಾಗೂ ಆ SATS ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಗೆ ಸುಮಾರು ಜನ ಕಾಲ್ ಕೂಡ ಮಾಡಿ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸೋ ಅದಕ್ಕೆ ಈ ಒಂದು ಆಪ್ಷನ್ ಅನ್ನು ಎನೇಬಲ್ ಮಾಡಲಾಗಿದೆ ಈಗ ನಿಮ್ಮ ಶಾಲೆಯಲ್ಲಿ ಈ ಹಿಂದೆ ಇದ್ದ ಮುಖ್ಯ ಶಿಕ್ಷಕರಾಗಲಿ ಅಥವಾ ಇನ್ಚಾರ್ಜ್ ಶಿಕ್ಷಕರಾಗಲಿ ವರ್ಗಾವಣೆ ಅಥವಾ ಮತ್ತಾವುದೇ ಕಾರಣದಿಂದ ಈ ಶಾಲೆಯನ್ನು ಬಿಟ್ಟು ಬೇರೊಂದು ಶಾಲೆಗೆ ಹೋಗಿರುತ್ತಾರೆ ಅಂತ ಸಂದರ್ಭದಲ್ಲಿ ಈಗ ಪ್ರೆಸೆಂಟ್ ಯಾರು ಆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅಥವಾ ಇನ್ಚಾರ್ಜ್ ಶಿಕ್ಷಕರಾಗಿರ್ತಾರಲ್ಲ ಅವರ ಒಂದು ಹೆಸರು ಈ ಒಂದು SATS ಪ್ರೊಫೈಲ್ ಅಲ್ಲಿ ಹೇಗೆ ಬದಲಾವಣೆ ಮಾಡ್ಕೋಬೇಕು ಎಂಬುದನ್ನ ತಿಳಿಕೊಳ್ಳೋಣ ಮೊದಲು ಇಲ್ಲಿ ನೀವು ಅಪ್ಡೇಟ್ ಪ್ರೊಫೈಲ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡಬಹುದು ಯೂಸರ್ ಪ್ರೊಫೈಲ್ ಅಂತ ಓಪನ್ ಆಗುತ್ತೆ ಅಂದ್ರೆ ಈಗ ಆಲ್ರೆಡಿ ಹಾಲಿ ಇರತಕ್ಕಂತ HM ನ ಡೀಟೇಲ್ಸ್ ಇಲ್ಲಿ ನಮಗೆ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಸುಮಾರಷ್ಟು ಆಪ್ಷನ್ಸ್ ಇದಾವೆ ಇಲ್ಲಿ ನೋಡಬಹುದು ಪರ್ಸನಲ್ ಡೀಟೇಲ್ಸ್ ಆಗಲಿ ಪ್ಲೇಸ್ ಆಫ್ ಪೋಸ್ಟಿಂಗ್ ಆಗಲಿ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರೂಫ್ ಡೀಟೇಲ್ಸ್ ಎಲ್ಲ ಆಪ್ಷನ್ಸ್ ಅನ್ನು ನಾವು ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ ಓನ್ಲಿ HM ನೇಮ್ ಮಾತ್ರ ನಾವು ಎಡಿಟ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರಲ್ಲ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಕಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಬಹುದು ನೋಡಿ ಈ ಎಲ್ಲ ಒಂದು ಡೀಟೇಲ್ಸ್ ಡೈರೆಕ್ಟ್ ಆಗಿ ಓಪನ್ ಮಾಡಬೇಕಾದ್ರೆ ಇಲ್ಲಿ ಎಕ್ಸ್ಪ್ಯಾಂಡ್ ಆಲ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಡೀಟೇಲ್ ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಇನ್ಫಾರ್ಮೇಷನ್ ಓಪನ್ ಆಗುತ್ತೆ ಇಲ್ಲಿ ನಾವು ಬರಿ ಮುಖ್ಯ ಶಿಕ್ಷಕರ ಹೆಸರನ್ನ ಮಾತ್ರ ನಾವು ಬದಲಾವಣೆ ಮಾಡ್ಕೋಬಹುದು ಅದು ಮಾತ್ರ ಮ್ಯಾಂಡೇಟರಿ ಹಾಗೂ ಎಡಿಟ್ ಆಗಿರುತ್ತೆ ನೆಕ್ಸ್ಟ್ ಅದಾದ ಮೇಲೆ ಮೊಬೈಲ್ ನಂಬರ್ ಅನ್ನು ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಇಲ್ಲಿ ಯೂಸರ್ ನೇಮ್ ಅಂದ್ರೆ ಈಗ ಹಾಲಿ ಮುಖ್ಯ ಶಿಕ್ಷಕರು ಯಾರು ಇರ್ತಾರೋ ಅವರ ಒಂದು ಹೆಸರನ್ನ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಫಸ್ಟ್ ನೇಮ್ ಆಗಿರಬಹುದು ಮಿಡಲ್ ನೇಮ್ ಆಗಿರಬಹುದು ಹಾಗೂ ಲಾಸ್ಟ್ ನೇಮ್ ಆಗಿರಬಹುದು ಆ ಎಲ್ಲ ಹೆಸರನ್ನ ನೀವು ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆ ಇಲ್ಲಿ ಆ ಒಂದು ಶಿಕ್ಷಕರ ಅಂತಂದ್ರೆ ಹಾಲಿ ಇರತಕ್ಕಂತಹ ಆ ಮುಖ್ಯ ಶಿಕ್ಷಕರ ಫೋನ್ ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ ನೀವು ಆ ಒಂದು ಮೊಬೈಲ್ ಸಂಖ್ಯೆಯನ್ನು ವೆರಿಫೈ ಮಾಡ್ಕೋಬಹುದು ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ ಆ OTP ಅನ್ನು ನೀವೇನ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಕೂಡ ಮಾಡ್ಕೋಬಹುದು ನೀವು ವೆರಿಫೈ ಮಾಡಿಕೊಳ್ಳದಿದ್ದರೂ ನೋ ಪ್ರಾಬ್ಲಮ್ ಈಗ ಮುಖ್ಯ ಶಿಕ್ಷಕರ ಹೆಸರು ಹಾಗೂ ಮೊಬೈಲ್ ನಂಬರ್ನ ಎಂಟರ್ ಮಾಡಿದಿರಲ್ಲ ಈಗ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಅಪ್ಡೇಟ್ ಎಂಬ ಆಪ್ಷನ್ ಕಾಣ್ತಾ ಇದೆಯಲ್ಲ ಈ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಈ ಅಪ್ಡೇಟ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನೋಡಬಹುದು ಯೂಸರ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಹಾಗೂ ಇದುವರೆಗೂ ನಾವು ಯಾವ ಒಂದು HM ಹೆಸರನ್ನ ಆ್ಯಡ್ ಮಾಡಿದೀವೋ ಹಾಗೂ ಅವರ ಮೊಬೈಲ್ ನಂಬರ್ ಏನು ಆ್ಯಡ್ ಮಾಡಿದೀವೋ ಆ ಎಲ್ಲ ಡೀಟೇಲ್ಸ್ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಈಗ ನಾನು ಲಾಗೌಟ್ ಆಗ್ತೀನಿ ನೆಕ್ಸ್ಟ್ ಲಾಗಿನ್ ಆಗ್ತೀನಿ ನೋಡಿ ಈ SATS ವೆಬ್ಸೈಟ್ಗೆ ಮತ್ತೆ ನಾನು ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ ಲಾಗಿನ್ ಆದ ತಕ್ಷಣ ಆಗಲೇ ಇದ್ದ ಹೆಸರು ಹಾಗೂ ಈಗ ಇದ್ದ SATS ಪ್ರೊಫೈಲ್ ನೇಮನ್ನು ನೀವು ನೋಡಬಹುದು ಹೆಸರು ಬದಲಾವಣೆ ಆಗಿದೆ ಮುಖ್ಯ ಶಿಕ್ಷಕರ ಹೆಸರು ಬದಲಾವಣೆ ಆಗಿದೆ ಇಲ್ಲಿ ನೀವು ಕೇವಲ ಮುಖ್ಯ ಶಿಕ್ಷಕರ ಹೆಸರು ಹಾಗೂ ಮೊಬೈಲ್ ನಂಬರನ್ನು ಮಾತ್ರ ಬದಲಾವಣೆ ಮಾಡ್ಕೋಬಹುದು ಹಾಗಾದರೆ ಇನ್ನು ಉಳಿದ ಡೀಟೇಲ್ಸ್ ಆದ ಪ್ಲೇಸ್ ಆಫ್ ಪೋಸ್ಟಿಂಗ್ ಸೇಮ್ ಇರುತ್ತೆ ಹಾಗೂ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಆಗಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ಅಥವಾ ಪ್ರೂಫ್ ಡೀಟೇಲ್ಸ್ ಆಗಲಿ ನೀವು ಎಡಿಟ್ ಮಾಡಲು ಆಗೋದಿಲ್ಲ. ಹಾಗಾದ್ರೆ ಈ ಎಲ್ಲಾ ಇನ್ಫಾರ್ಮೇಷನ್ ನಾವು ಎಡಿಟ್ ಮಾಡ್ಕೋಬೇಕಾದ್ರೆ ನಾವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಎಂಬ ಆಪ್ಷನ್ ಮೂಲಕ ನಾವು ಎಲ್ಲಾ ಇನ್ಫಾರ್ಮೇಷನ್ ನ ಫಿಲ್ ಮಾಡ್ಕೋಬಹುದು. ಹಾಗಾದ್ರೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಎಂಬ ಆಪ್ಷನ್ ಮೂಲಕ ಒಬ್ಬ ಮುಖ್ಯ ಶಿಕ್ಷಕರು ತಮ್ಮ ಎಲ್ಲಾ ಡೀಟೇಲ್ಸ್ ಅನ್ನು ಇನ್ಸರ್ಟ್ ಮಾಡಿ ಅದನ್ನ ಹೇಗೆ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಆ ಒಂದು ವಿಡಿಯೋ ಲಿಂಕ್ ಅನ್ನು ನೋಡೋದ್ರ ಮೂಲಕ ನೀವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದರಲ್ಲಿ ಬರೀ HM ಹೆಸರು ಹಾಗೂ ಮೊಬೈಲ್ ನಂಬರ್ ಅನ್ನು ಚೇಂಜ್ ಮಾಡಬಹುದು ಹಾಗೂ ಆ ಶಿಕ್ಷಕರಿಗೆ ಸಂಬಂಧಿಸಿದ ಎಲ್ಲ ತಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಚೇಂಜ್ ಮಾಡ್ಕೋಬೇಕಾದ್ರೆ ನಾವು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮೂಲಕ ಮಾತ್ರ ಸಾಧ್ಯ. ಸೊ ಆದ್ದರಿಂದ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಇದೆ, ಅದನ್ನು ನೋಡಿ ನೀವು ನಿಮ್ಮ ಸಂಪೂರ್ಣವಾದ ಮಾಹಿತಿಯನ್ನು ಸ್ಟಾಟ್ಸ್ ಅಲ್ಲಿ ಫಿಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.